हिजाब तीर्प हिन्नेलेयल्लि राज्यद्यंत तीव्र कट्टेच्चर वहिसिद्दारे। डिजि मत्तु ऐजिपि एडिजिपि एल्ला ऐजिपि एसपि जोते सभे कूड नडेसिदरु। गृह इलाके अधिकारिगळ जोते सिएस प्रधान कार्यदर्शि चीफ सेक्रेटरी रविकुमार अवरु सभे कूड नडेसिदरु। ब्रेकिंग न्यूज। सरकार मुख्य कार्यदर्शी चीफ सेक्रेटरी आफ् कर्नाटक रविकुमार अवरु मीटिंग कूड नडेसिदरु। दक्षिण कन्नड उडुपि शिवमोग्ग कलबुर्गी कोलार रायचूरु सेरी आरु जिल्लेगळल्लि ईगागले शाला कालेजुगळिगे रजे कोट्टिद्दारे। बेंगळूरिनल्लि मार्च 21 रवरेगे 144 सेक्षन् अंद्रे निषेधाज्ञे जारियल्लिदे। हिजाब विचारक्के संबंधपट्ट हागे राज्यद्यंत तीव्र कट्टेच्चर वहिसिद्दारे। डिजि ऐजिपि एडिजिपि एल्ला ऐजिपि एसपि जोते गृह इलाके अधिकारिगळ जोते सरकार मुख्य कार्यदर्शी रविकुमार अवरु कूड सभे नडेसिदरु। बेंगळूरिनल्लि 144 सेक्षन् जारियल्लिदे। बेंगळूरिनल्लि 10,000क्कू अधिक पोलीसरन्नु नियोजने माडलागिदे। एल्ला विभागद डिसिपि गळिद्दारे। बेळगेयिंद ईगागले रौंड् शुरु माडिद्दारे। हैकोर्ट हत्र 3 एसिपि 8 जन इन्स्पेक्टर् नियोजने माडलागिदे। 40 सिआर्पि सिएआर् 30 केएसआर्पि तुकडिगळु बंदोबस्तक्के नियोजनेगोंडिदे। इब्बरु हेच्चुवरि पोलीस् आयुक्तरु 8 मंदि डिसिपि 40 मंदि एसिपि 120 जन इन्स्पेक्टर् भद्रतेगोस्कर नियोजने माडलागिदे। हागागि बेळंबेळगे एल्ल कडे कट्टेच्चर वहिसुत्तारे। रौंड्स् माडुत्तिद्दारे, मार्च् माडुत्तिद्दारे, पथसंचलन नडेयता इदे। हुब्बळ्ळि भाग राज्यद हलवारु जिल्लेगळु इवत्तु निषेधाज्ञेगे ओळपट्टिवे। बेंगळूरिनल्लि 21ने तारीख तनक, मैसूरिनल्लि 20ने तारीख तनक, ಇನ್ನಷ್ಟು ಜಿಲ್ಲೆಗಳಲ್ಲಿ 5 ದಿನ 3 ದಿನ 2 ದಿನ ಶಾಲಾ ಕಾಲೇಜುಗಳಿಗೆ 6 ಜಿಲ್ಲೆಗಳಲ್ಲಿ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ। ಆಯಾ ಜಿಲ್ಲಾಧಿಕಾರಿಗಳು ಎಸ್ಪಿ ಗಳು ಇದರ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಆದೇಶವನ್ನು ಹೊರಡಿಸಿದ್ದಾರೆ। ಈ ಹಿಜಾಬ್ ವಿಚಾರವಾಗಿ ಹೈಕೋರ್ಟ್ ತೀರ್ಪು ಬರುತ್ತೆ, ತೀರ್ಪು ಏರೇ ಬರುತ್ತೆ ಅನ್ನೋದನ್ನು ಕೂಡ ನಾನು ಏನು ಬರುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡುತ್ತಿದ್ದೀನಿ ಎಂದರು मुख्यमंत्री बसवराज बोम्मई। ब्रेकिंग न्यूज। इवत्तु 19:30ಕ್ಕೆ हाईकोर्ट तीर्प प्रकट आगते, तीर्प ऐन बरते नानू कूड निरीक्षे माड्तिद्दीनि अंद्रु मेलकोटेयल्लि मुख्यमंत्री बसवराज बोम्मई। हिजाब तीर्प हिन्नेलेयल्लि एल्ला मुंजाग्रते क्रम तेगेदुकोंडिद्दीवि। कोर्ट तीर्प ऐने बंद्रु एल्लरू कूड अदन्न स्वागत माडबेकु। ಮೇಲ್ಕೋಟೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸ್ಟೇಟ್ಮೆಂಟ್ ಇದು। ಮುಂಜಾಗ್ರತೆ ಕ್ರಮ ಆಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ, ಇಡಿ ರಾಜ್ಯಾದ್ಯಂತ ತೆಗೆದುಕೊಂಡಿದ್ದಾರೆ। ಹಿಜಾಬ್ ತೀರ್ಪು ಏನಿದೆ ಅದರ ಬಗ್ಗೆ, ಅದು ಸಮವಸ್ತ್ರದ ತೀರ್ಪು ಅದು, ಅದರ ಬಗ್ಗೆ ನಾನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೆ। ಖಂಡಿತವಾಗಿಯೂ ಮುಂಜಾಗ್ರತೆ ಕ್ರಮ ಆಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ, ಇಡಿ ರಾಜ್ಯಾದ್ಯಂತ ತೆಗೆದುಕೊಂಡಿದ್ದಾರೆ। ಹಿಜಾಬ್ ತೀರ್ಪು ಏನಿದೆ ಅದರ ಬಗ್ಗೆ, ಅದು ಸಮವಸ್ತ್ರದ ತೀರ್ಪು ಅದು, ಅದರ ಬಗ್ಗೆ ನಾನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೆ। ಸಂಬಂಧಪಟ್ಟ ತೀರ್ಪು ಬರೋ ನಿರೀಕ್ಷೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ। ಇಡೀ ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ। ಸೆಕ್ಷನ್ 144 ಅಡಿಯಲ್ಲಿ ಯಾರು ಹೊರಗಡೆ ಬರಲಿಕ್ಕೆ, ನಾಳೆ ಪ್ರತಿಭಟನೆ ಆಗಲಿ, ಯಾವ ತರದ ಆಚರಣೆ ಮಾಡಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ। ಇದಕ್ಕೆ ನಾವು ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಇರ್ತಾರೆ। ಕೆಎಸ್ಆರ್ಪಿ ನಾವು ಡ್ಯೂಟಿ ಅದಕ್ಕೆ ತಗೊಳ್ತಾ ಇದೀವಿ, ಸಿಆರ್ ತಗೊಳ್ತಾ ಇದೀವಿ। ಅವಶ್ಯಕತೆ ಬಂದರೆ ನಾವು ಬೇರೆ ಬೇರೆ ಪಡೆಗಳನ್ನು ಕೂಡ ಹೊರನಗರ ತರಲಿಕ್ಕೆ ನಮ್ಮ ಮನವಿ ಡಿ ಜಿ ಅವರು ಕೂಡ ಕೇಳಕ್ಕೆ ಸಿದ್ಧರಿದ್ದೀವಿ। ಸೊ ಅದರಿಂದ ಎಲ್ಲ ವ್ಯವಸ್ಥೆ ಬಂದು ಎಲ್ಲ ಆಗಿದೆ। ನಾವು ಈಗ ಅಧಿಕಾರಿಯವರು ಈಗಲೇ ಅಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ। ಈಗ ಇವರಿಗೆ ನಮಗೆ ಎಲ್ಲ ಜನ ಎಲ್ಲ ಬೆಂಗಳೂರು ನಗರ ಈ ನಾಗರಿಕರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೂಡ ನಮಗೆ ಸಹಕಾರ ಕೊಡ್ತಾರೆ। ಕಾನೂನು ರೀತಿಯಿಂದ ಏನು ನಮಗೆ ಸನ್ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬರುತ್ತದೆ ಆ ಆದೇಶಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ, ಕೊಡಬೇಕಾಗುತ್ತದೆ। ಅದಕ್ಕೆ ಎಲ್ಲರೂ ನಾನು ಇದರಿಂದ ಬೆಂಗಳೂರು ನಗರದಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡಲು ಅದರದ್ದು ಸಹಕಾರ ಸೂಕ್ಷ್ಮ ಪ್ರದೇಶ ನಾವು ಗುರುತಿಸಿ ಬೇರೆ ಕಡೆ ಅಲ್ಲಿ ಹೆಚ್ಚಿನ ಬಂದೋಬಸ್ತು ಮಾಡಿದ್ದೀವಿ, ಮತ್ತು ಕೆಲವು ಕಡೆ
ಬೇರೆ ಕಡೆ ಕೂಡ ಬೇರೆ ರೂಪದಲ್ಲಿ ಯಾವ ತರದ ಬೇರೆ ತರದ ಕೂಡ ಜನ ಸೇರಬಾರದು ಯಾವ ತರದ ಆಚರಣೆ ಆಗಬಾರದು ಅದಕ್ಕೆ ಎಷ್ಟು ದಿನ ಸರ್ 144 ನಾನು ಸದ್ಯಕ್ಕೆ ಒಂದು ವಾರಕ್ಕೆ ಮಾಡಿದ್ದೀನಿ ಅದಕ್ಕೆ ಸತ್ಯ ನೋಡಿ ಉಡುಪಿಯಿಂದ ಶುರುವಾದದ್ದು ಹಾಗಾಗಿ ಉಡುಪಿ ಭಾಗ ಹೇಗಿದೆ ಅಂತ ಇವತ್ತು ಹೆಜ್ಜೆ